ಮಾತಾಡ್ಸೋದು ಮುಂಚೆ ಎಲ್ಲರಿಗೂ ನಮಸ್ಕಾರ. ಈ ಚಿತ್ರದ ಕಥೆ ಫಸ್ಟ್ ಅಜಯ್ ಕುಮಾರ್ ನಮ್ಗೆ ಹೇಳಿದ ತಕ್ಷಣನೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತಿದ್ದು. ಇವಾಗ ಮಾಮೂಲಿ ಫ್ಯಾಮಿಲಿ ಸಬ್ಜೆಕ್ಟ್ ಅದು ಇದು ಇವಾಗ ಜನಗಳೆಲ್ಲ ಚೇಂಜ್ ಕೇಳ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ನೋಡ್ತಿದ್ದಾರೆ. ಇಲ್ಲಾಂದ್ರೆ ಅವರು ಮಾರ್ನಿಂಗ್ ಶೋಗೂ ಬರಲ್ಲ, ಯಾವ ಶೋಗೂ ಬರಲ್ಲ, ಹಂಗಿರುತ್ತೆ ಇವಾಗ. ಹಂಗಾಗಿರೋದ್ರಿಂದ ಇದು ಮಾಡಬಹುದು ಅಂತ ನನಗೂ ಅನಿಸ್ತು. ಬಜೆಟ್ ಜಾಸ್ತಿ ಆಗ್ತಿತ್ತು. ಅವಾಗ ಅವ್ರು ಹೇಳಿದ್ರು ಇಲ್ಲ ಇದನ್ನ ಪ್ಯಾನ್ ಇಂಡಿಯಾ ಮಾಡೋಣ. ಯಾರು ಮಾಡೇ ಇರಲಿಲ್ಲ. ನಾವು ಆಕ್ಚುಲಿ 2 ಇಯರ್ಸ್ ಬ್ಯಾಕ್ ವಿಷಯ ಮಾತಾಡ್ತಿರೋದು, ಕರೋನಾ ಇತ್ತಿತ್ತು, 2 ವರ್ಷ ಗ್ಯಾಪ್ ಆಯ್ತು, ಪ್ಲಸ್ ಸೆನ್ಸಾರ್ದು, ಹಂಗಾಗಿ ಲೇಟ್ ಆಯ್ತು, ಬಿಟ್ರೆ ಬೇರೆ ಏನಿಲ್ಲ. ಅವಾಗ ಅಂದ್ರು ಇಲ್ಲ ಪ್ಯಾನ್ ಇಂಡಿಯಾ ಮಾಡೋಣ ಸರ್, ಚೆನ್ನಾಗಿರುತ್ತೆ, ಯೂನಿವರ್ಸಲ್ ಇರುತ್ತೆ ಇದು ಕತೆ. ಹಂಗಾಗಿ ಇದು ಎಲ್ಲಿಂದ ಎಲ್ಲಿಗೆ ಹೋದ್ರು, ಇವಾಗ ಪೊಲೀಸ್ ವರ್ಸಸ್ ಡಕೈಟ್ಸ್ ಅಂದ್ರೆ ಫಾರಿನ್ ಹೋದ್ರು ಅದೇನೆ, ನೀವು ಯಾವ ಸ್ಟೇಟ್ ಹೋದ್ರು ಅದೇನೆ, ಬಿಟ್ರೆ ಬೇರೆ ಏನಿರಲ್ಲ. ಕಾನ್ಸೆಪ್ಟ್ ಯೂನಿವರ್ಸಲ್ ಆಗಿರೋದ್ರಿಂದ ನಾವು ಪ್ಯಾನ್ ಇಂಡಿಯಾ ಕೊಟ್ಟೋಣ ಸರ್ ಅಂದ್ಬಿಟ್ಟು ಅವಾಗ ಎಲ್ಲ ಸ್ಟೇಟ್ ಇಂದ ಹಾಕ್ಬೇಕು ಅಂತ ಇದು ಮಾಡ್ತು. ಸುಮನ್ ಮಾಡಿದಾರೆ, ಇದ್ರೊಳಕ್ಕೆ ನಾಜರ್ ಮಾಡಿದ್ದಾರೆ, ರಾಜೀವ್ ಕೇರ್, ನಮ್ ಹೀರೋ ಸಾಹೇಬ್ರು ಸಾಹಿತ್ ಕುಮಾರ್ ಅವರು. ಇದ್ರ ಜೊತೆಗೆ ನಾವು ಕಡಿಮೆ ಅಂದ್ರೆ ಒಂದು 15-20 ಜನ ಇಂಟ್ರೊಡ್ಯೂಸ್ ಮಾಡಿದೀವಿ ಫಿಲಮ್ ಅಲ್ಲಿ. ಈ ಮೇನ್ ಅಂದ್ರೆ ಸರೋಜ್ ಅವ್ರಲ್ಲ 2-3 ಫಿಲಮ್ ಮಾಡಿದ್ದಾರೆ, ಇನ್ನೊಂದು ಆರ್ಟಿಸ್ಟ್ ಗಳೊಂದು ಇಬ್ಬರು 2-3 ಫಿಲಮ್ ಬಿಟ್ರೆ ಮಿಗ್ದವರೆಲ್ಲ ಹೊಸಬ್ರೆ. ಅವರುಗಳು ಯಾವ ತರ ಮಾಡಿದಾರೆ ಅಂದ್ರೆ ಒಂದು 20-20 ಫಿಲಮ್ ಮಾಡಿದಾರೋ 25 ಫಿಲಮ್ ಮಾಡಿದಾರೋ ಅಷ್ಟು ಎಕ್ಸ್ಪೀರಿಯನ್ಸ್ ಅಷ್ಟು ಮಾಡಿದ್ದಾರೆ. ಇದಕ್ಕೆ ರೆಗ್ಯುಲರ್ ಆರ್ಟಿಸ್ಟ್ ಗಳನ್ನ ಹಾಕ್ಬಿಟ್ಟಿದ್ರೆ ಈ ಫಿಲಮ್ ತರ ನಮ್ಗೆ ಕಾನ್ಸೆಪ್ಟ್ ತಕ್ಕಂತೆ ನಮ್ಗೆ ಔಟ್ಪುಟ್ ಬರ್ತಿಲ್ಲ. ಅದಕ್ಕೆ ಅದಕ್ಕೆ ತಕ್ಕಂತ ಕ್ಯಾರೆಕ್ಟರ್ ತಕ್ಕಂತೆ ಎಲ್ಲಾನು ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ಫಿಲಮ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ಪ್ರೊಡ್ಯೂಸರ್ ಹಿಂಗೆ ಹೇಳ್ಕೊಂತಾರೆ ಅನ್ಕೋಬಹುದು, ಆದ್ರೆ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಜನ ಇದನ್ನು ಕರ್ನಾಟಕ ಜನ ಆಗ್ಲಿ, ಎಲ್ಲಾ ಸ್ಟೇಟ್ ಜನನು ಇದನ್ನ ನೋಡಿ ಇದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಹಂಗೆ ನಾವು ಮುಂದೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಸಿನಿಮಾಗಳು ಮಾಡ್ಬೇಕು ಅಂತಿದ್ದೀವಿ. ಹಂಗೆ ನಮ್ ಸಾಯಿ ಕುಮಾರ್ ಸರ್ ಆಗ್ಲಿ, ನಮ್ಮ ಕ್ಯಾಮ್ರಾಮನ್ ಆಗ್ಲಿ, ನಮ್ ಥ್ರಿಲ್ಲರ್ ಮಂಜು ಆಗ್ಲಿ, ಅಜಯ್ ಕುಮಾರ್ ಎಲ್ಲರೂ ನಮ್ಗೆ ಅದೇ ತರ ಕೋಆಪರೇಷನ್ ಕೊಟ್ರು. ಆರ್ಟಿಸ್ಟ್ ಗಳು ಅಷ್ಟೇನೆ, ಬೆಳಗ್ಗೆ 6 ಗಂಟೆಗೆ ಇರ್ಬೇಕು ಅಂದ್ರೆ ಈ ಬೆಂಗಳೂರಲ್ಲಿ 6 ಗಂಟೆಗೆ ಯಾರು ಇರಕ್ ಸಾಧ್ಯವೇ ಇಲ್ಲ. ಆದ್ರೂ 6 ಗಂಟೆಗೆ ಎಲ್ಲರೂ ಇರ್ತಿದ್ರು. ಫಸ್ಟ್ ಸ್ಟಾರ್ಟ್ 6 ಗಂಟೆ, 7 ಗಂಟೆ ಫಸ್ಟ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸಾಯಂಕಾಲ 6:30 ತನಕ ಸತತವಾಗಿ ಒಂದು 60-65 ದಿನ ಶೂಟಿಂಗ್ ಮಾಡಿದ್ವಿ. ಇದನ್ನ ತುಂಬಾ ಅದ್ಭುತವಾಗಿ ಬಂದಿದೆ. ನಮ್ ಮಂಜು ಸಾಹೇಬ್ರು ಅಂತೂ ನಾವೇನ್ ಜಾಸ್ತಿ ಹೇಳಂಗೇ ಇಲ್ಲ. ನಾವೇ ಕೇಳಿ ಫೈಟ್ ಅಂದ ತಕ್ಷಣ ನಾನು ಸಿಂಪಲ್ ಆಗಿರೋ ಸ್ವಾಮಿ ಮುಗಿಸ್ಕೋಬಿಡಿ ಅಂತಂದ್ರೆ ಸಾಕು. ಆಮೇಲೆ ಅವ್ರು ಮಾಡ್ತಾ ನೋಡಿದ್ರು ಏನ್ ಸ್ವಾಮಿ ಸಿಂಪಲ್ ಆಗಿರೋ ಅಂತ ಅಂದ್ರೆ ಅಷ್ಟು ಅಲ್ಟಿಮೇಟ್ ಬಿಡಿ ಅವರು ಅಂತ ಇವ್ರು ಹೇಳ್ದಂಗೆ ಯೂನಿವರ್ಸಿಟಿ ಅಂದ್ರಲ್ಲ. ಇವತ್ ನಾನು ಹೇಳಕ್ ಇಷ್ಟಪಡ್ತೀನಿ, ಫೈಟ್ ಮಾಸ್ಟರ್ ಅಲ್ಲೇನೆ ಇಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿದ್ದಾರೆ ಅಂತ ನಾನು ಹೇಳ್ತಿರೋದಲ್ಲ. ಅವರೊಂದು ಫೈಟಿಂಗ್ ಇರೋಕೆ ಒಂದು ದೊಡ್ಡ ಭಂಡಾರ ಇದ್ದಂಗೆ ಅವ್ರು ಹೇಳ್ಬೇಕು ಅಂತಂದ್ರೆ ಅದನ್ನ ನಾವು ಯಾವ ತರ ಅವ್ರನ್ನ ಉಪಯೋಗಿಸ್ಕೊಂತೀವಿ, ಅದನ್ನ ಹೆಂಗ್ ನಾವು ಇದು ಮಾಡ್ತೀವಿ ಅನ್ನೋದು ಮೇನ್ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಎಲ್ಲರೂ ಫೈಟ್ ಮಾಸ್ಟರ್ ಇರ್ತಾರೆ, ಎಲ್ಲರೂ ಮಾಡ್ತಾರೆ, ಯಾರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡ್ತಿಲ್ಲ ನಾನು. ಬಟ್ ಅವ್ರೊಳಗೆ ಏನೋ ಒಂದು ಅದ್ಭುತ ಇದೆ ಅವ್ರೊಳಗೆ ಅಷ್ಟಂತ ಹೇಳುದು. ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಏನೇ ಹೇಳಿದ್ರು ಇಂಥದ್ದು ಇಲ್ಲ ಅನ್ನಲ್ಲ ಅವರು. ಹಿಂಗ್ ಮಾಡ್ಬೇಕು, ಹಿಂಗ್ ಆಗ್ಬೇಕು ಅಂದ್ರೆ ಅದ್ರ ಪ್ರಕಾರ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಟೋಟಲಿ ಫಿಲಮ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ. ತಾವುಗಳು ದಯವಿಟ್ಟು ನಮಗೆ ಕೋಆಪರೇಷನ್ ಕೊಟ್ಟು ಇದನ್ನ ಆಶೀರ್ವಾದ ಮಾಡಿ ಇದನ್ನ ಒಳ್ಳೇದಾಗ ತರ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಅನ್ಕೊಂತಿದೀವಿ ಇದು ಆಕ್ಚುಲಿ ದಿಸ್ ಫಿಲಮ್ ಡೆಡಿಕೇಟೆಡ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ಅಂದ್ರೆ ಏನು ಅಂದ್ರೆ ಅವ್ರ ಪಾಪ ಅವ್ರು ಎಷ್ಟು ಕಷ್ಟಗಳು ಪಡ್ತಾರೆ. ಬರೀ ಪೊಲೀಸ್ ಅಂದ ತಕ್ಷಣ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಸಮಾಜದಲ್ಲಿ, ಅವ್ರ ಲಂಚ ತಗೊಂತಾರೆ ಅದು ಇದು ಅಂತ. ಅದೇ ಜನರಲ್ ಆಗಿ ಮಾತಾಡ್ತಿರೋದು ಅದನ್ನ ಹೈಲೈಟ್ ಮಾಡ್ಬಿಡೋದು. ಆ ತರ ಇರ್ಬೇಕಾದ್ರೆ ಅವ್ರು ಎಷ್ಟು ಅವ್ರು ಕಂಡುಗಳನ್ನ ಹಿಡಿಬೇಕಾದ್ರೆ ಮಾಡ್ಬೇಕಾದ್ರೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅವರು ಫ್ಯಾಮಿಲಿನೇ ಸ್ಯಾಕ್ರಿಫೈಸ್ ಮಾಡಿ ಅವರು ಇದು ಮಾಡ್ತಾರೆ ಅನ್ನೋದು ಮೇನ್ ಇರೋದು. ಅದಕ್ಕೋಸ್ಕರ ಇಟ್ ಇಸ್ ಡೆಡಿಕೇಟೆಡ್ ಟು ಪೊಲೀಸ್ ಆಫೀಸರ್ಸ್ ಅಂತಾನೆ ನಾವು ಫಿಲ್ಮ್ ಸ್ಟಾರ್ಟಿಂಗ್ ಅಲ್ಲೇ ಇದು ಮಾಡ್ಬಿಟ್ಟಿದ್ವಿ ಅದನ್ನ. ನಾವು ಪೊಲೀಸ್ ಆಫೀಸರ್ನ ಒಂದು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ ಶೋ ಅವ್ರಿಗೆ ಕೊಟ್ಟು ಅವ್ರ ಕಾಮೆಂಟ್ಸ್ ಫಿಲ್ಮ್ ನೋಡಿದ ಮೇಲೆ ಇದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದೇ ರೀತಿ ರಾಕ್ಷಸರಿಗೂ ಒಂದ್ ಶೋ ಇದೆ, ರಾಕ್ಷಸನ ಕರೆಸ್ಬೇಕು. ಅವ್ರು ಯಾವ ಇರ್ತಾರೆ, ಸಿನಿಮಾ ಆದ್ಮೇಲೆ ಬರ್ತಾರೆ, ಸಿನಿಮಾ ರಿಲೀಸ್ ಆದ್ಮೇಲೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್.